ಪ್ರೀತಿಯ ವಿದ್ಯಾರ್ಥಿಗಳಿಗೆ ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೊಂದರಂದು ನಡೆದ ಎಸ್ ಎಸ್ ಎಲ್ ಸಿ ಪೂರಕ ಪರೀಕ್ಷೆಯ ಪ್ರಥಮ ಭಾಷೆ ಕನ್ನಡ ವಿಷಯದ ಪ್ರಶ್ನೆ ಪತ್ರಿಕೆ ಮತ್ತು ಅವುಗಳಿಗೆ ಸಂಬಂಧಿಸಿದ ಸರಿಯಾದ ಉತ್ತರಗಳನ್ನು ನೋಡೋಣ ಪ್ರಶ್ನೆ ಸಂಖ್ಯೆ ಒಂದು ಸಾರಾಬೂಬಕ್ಕರ್ ಅವರ ಜನ್ಮಸ್ಥಳ ಕಾಸರಗೋಡು ಮೈಸೂರು ಶಿವಮೊಗ್ಗ ಧಾರವಾಡ ಸರಿಯಾದ ಉತ್ತರ ಆಪ್ಷನ್ ಎ ಕಾಸರಗೋಡು ರಾಮಲಕ್ಷ್ಮಣರಿ ರಾಮಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಭರತ ವಾಲಿ ದನು ಶಬರ ಸರಿಯಾದ ಉತ್ತರ ಆಪ್ಷನ್ ಸಿ ದನು ಇಂದಲ್ಲ ನಾಳೆ ಫಲ ಕೊಡುವುದು ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಡ್ಯಾಶ್ ಅಕ್ಷರ ಹಾಸ್ಯ ಸಂತೋಷ ಕಾರುಣ್ಯ ಸರಿಯಾದ ಉತ್ತರ ಆಪ್ಷನ್ ಎ ಅಕ್ಷರ ಹುಲಿಯನ್ನು ಎದುರಿಸಲು ಶಾನುಭೋಗರ ಬಳಿ ಇದ್ದ ಬ್ರಹ್ಮಾಸ್ತ್ರ ತೆಂಗಿನ ಗರಿಯ ಪಂಜು ಎತ್ತಿನ ಕೊರಳಿನ ಗಂಟೆ ಕಾಲಿಗೆ ಎಡವಿದ ಕಲ್ಲು ಖಿರ್ದಿ ಪುಸ್ತಕ ಸರಿಯಾದ ಉತ್ತರ ಆಪ್ಷನ್ ಡಿ ಖಿರ್ದಿ ಪುಸ್ತಕ ವಿಶ್ವೇಶ್ವರಯ್ಯನವರು ಓದಿ ದೊಡ್ಡ ವ್ಯಕ್ತಿಗಳಾಗಬೇಕೆಂದು ಹಂಬಲಿಸಿದವರು ವೆಂಕಟಲಕ್ಷ್ಮಮ್ಮ ಸಿರಂಗಚಾರ್ಲು ಜೇಮ್ಸ್ ಬರ್ಕ್ಲಿ ಶ್ರೀನಿವಾಸ ಶಾಸ್ತ್ರಿ ಸರಿಯಾದ ಉತ್ತರ ಆಪ್ಷನ್ ಎ ವೆಂಕಟಲಕ್ಷ್ಮಮ್ಮ ಮನೆಯಲ್ಲೊಂದು ಪುಟ್ಟ ಮಗುವಿನ ಅಳು ಕೇಳಲು ತುದಿಗಾಲಲ್ಲಿ ನಿಂತು ಕಾಯುತ್ತಿದ್ದವರು ಮುದುಕಿ ಮುದುಕಿಯ ಮಗಳು ಮುದುಕಿಯ ಮಗ ಮುದುಕಿಯ ಗಂಡ ಸರಿಯಾದ ಉತ್ತರ ಆಪ್ಷನ್ ಸಿ ಮುದುಕಿಯ ಮಗ ಶ್ರೀರಾಮನ ತಂದೆಯ ಹೆಸರು ದೃಪದ ಜನಕ ಪಾಂಡು ದಶರಥ ಸರಿಯಾದ ಉತ್ತರ ಆಪ್ಷನ್ ಡಿ ದಶರಥ ವಿಶ್ವೇಶ್ವರಯ್ಯನವರ ಹುಟ್ಟುಹಬ್ಬದ ನೆನಪಿಗಾಗಿ ಇಂದಿಗೂ ಈ ದಿನಾಚರಣೆಯನ್ನು ಆಚರಿಸಲಾಗುವುದು ಇಂಜಿನಿಯರ್ಸ್ ದಿನಾಚರಣೆ ಡಾಕ್ಟರ್ಸ್ ದಿನಾಚರಣೆ ಶಿಕ್ಷಕರ ದಿನಾಚರಣೆ ಮಕ್ಕಳ ದಿನಾಚರಣೆ ಸರಿಯಾದ ಉತ್ತರ ಆಪ್ಷನ್ ಎ ಇಂಜಿನಿಯರ್ಸ್ ದಿನಾಚರಣೆ ಶಿವಾನುಭವ ಶಬ್ದಕೋಶ ಪುಸ್ತಕವನ್ನು ಬರೆದವರು ದೇವನೂರು ಮಹಾದೇವ ಹಳಕಟ್ಟಿ ಪುತಿ ನರಸಿಂಹಾಚಾರ್ ದುರ್ಗಸಿಂಹ ಸರಿಯಾದ ಉತ್ತರ ಆಪ್ಷನ್ ಬಿ ಹಳಕಟ್ಟಿ ಎಂ ಎನ್ ಮೂರ್ತಿರಾವ್ ಅವರ ಪೂರ್ಣ ಹೆಸರು ಮೂರ್ತಿರಾವ್ ನರಸಿಂಹ ಅಕ್ಕಿ ಹೆಬ್ಬಾಳು ನರಸಿಂಹ ಅಕ್ಕಿ ಹೆಬ್ಬಾಳು ಮೂರ್ತಿರಾವ್ ಅಕ್ಕಿ ಹೆಬ್ಬಾಳು ಮೂರ್ತಿರಾವ್ ನರಸಿಂಹ ಅಕ್ಕಿ ಹೆಬ್ಬಾಳು ನರಸಿಂಹ ಮೂರ್ತಿರಾವ್ ಸರಿಯಾದ ಉತ್ತರ ಆಪ್ಷನ್ ಡಿ ಅಕ್ಕಿ ಹೆಬ್ಬಾಳು ನರಸಿಂಹ ಮೂರ್ತಿರಾವ್ ಧರ್ಮಾಧಿಕರಣರು ವಿಸ್ಮಯಗೊಂಡಿದ್ದು ವೃಕ್ಷ ಸಾಕ್ಷಿ ಹೇಳುತ್ತದೆ ಎಂದು ತಿಳಿದಾಗ ಪ್ರೇಮ ಮತ್ತು ಸುಳ್ಳನ್ನು ಹೇಳಿದಾಗ ನ್ಯಾಯ ತೀರ್ಮಾನಕ್ಕೆ ಸಮಯ ಮೀರುತ್ತಿದ್ದುದರಿಂದ ಧರ್ಮಬುದ್ಧಿ ಸಾಕ್ಷಿಯನ್ನು ಒಪ್ಪಿಕೊಂಡಿದ್ದರಿಂದ ಸರಿಯಾದ ಉತ್ತರ ಆಪ್ಷನ್ ಎ ಸಾಕ್ಷಿ ಹೇಳುತ್ತದೆ ಎಂದು ತಿಳಿದಾಗ ಸಾಕ್ಷಿ ಗದ್ಯಪಾಠದಿಂದ ತಿಳಿದು ನೀತಿ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಕೈ ಕೆಸರಾದರೆ ಬಾಯಿ ಮೊಸರು ಹೊಟ್ಟೆಗೆ ಹಿಟ್ಟಿಲ್ಲದಿದ್ದರೂ ಜುಟ್ಟಿಗೆ ಮಲ್ಲಿಗೆ ಹೂ ಓದು ಒಕ್ಕಾಲು ಮುಕ್ಕಾಲು ಸರಿಯಾದ ಉತ್ತರ ಆಪ್ಷನ್ ಎ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಹಣತೆಯ ಹಚ್ಚೋಣ ಕನಸನ್ನು ಬಿತ್ತೋಣ ಮಳೆಯಾಗೋಣ ಬೆಳೆಯಾಗೋಣ ಸರಿಯಾದ ಉತ್ತರ ಆಪ್ಷನ್ ಸಿ ಮಳೆಯಾಗೋಣ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಪದ್ಯದಲ್ಲಿ ಹಕ್ಕಿ ಹರಸಿದ್ದು ಸಾರ್ವಭೌಮರನ್ನು ಹೊಸಗಾಲದ ಹಸುಮಕ್ಕಳನ್ನು ಮಂಗಳ ಲೋಕದ ಅಂಗಳ ಕೇರಿದವರನ್ನು ಸೂರ್ಯಚಂದ್ರರನ್ನು ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಹೊಸಗಾಲದ ಹಸುಮಕ್ಕಳನ್ನು ಕುಂಪಣಿ ಸರ್ಕಾರ ಜಾರಿಗೆ ತಂದ ಶಾಸನ ಕಬುಲ ಶಾಸನ ಕುರ್ತುಕೋಟಿ ಶಾಸನ ಯುದ್ಧ ಶಾಸನ ನಿಶಸ್ತ್ರೀಕರಣ ಸರಿಯಾದ ಉತ್ತರ ಆಪ್ಷನ್ ಡಿ ನಿಶಸ್ತ್ರೀಕರಣ ಕೃಷ್ಣನು ಮೈಥುನತನದ ಸರಸವನೆಸಗೆ ರಥದಲ್ಲಿ ಕೂರಿಸಿಕೊಂಡಿದ್ದು ಇವನನ್ನು ಕರ್ಣ ಯುಧಿಷ್ಠಿರ ದುರ್ಯೋಧನ ಭೀಮ ಸರಿಯಾದ ಉತ್ತರ ಆಪ್ಷನ್ ಎ ಕರ್ಣ ಕವಿಗೆ ಹುಲ್ಲಿನ ಹಸು ಈ ರೀತಿ ಕಂಡಿದೆ ಹೊಸ ಪಚ್ಚೆಯ ಜಮಖಾನೆಯಂತೆ ಹಸುರಿನ ಕಣಿವೆಯಂತೆ ಹಕ್ಕಿಯ ಕೊರಲಿಂಪಿನಂತೆ ಸಂಜೆಯ ಹಸುರು ಬಿಸಿಲಿನಂತೆ ಸರಿಯಾದ ಉತ್ತರ ಆಪ್ಷನ್ ಎ ಹೊಸ ಪಚ್ಚೆಯ ಜಮಖಾನೆಯಂತೆ ಅಂತಕಾದ್ಮಜ ಎಂದರೆ ಇವನು ಭೀಮ ಅರ್ಜುನ ಕರ್ಣ ಯುದಿಷ್ಠಿರ ಸರಿಯಾದ ಉತ್ತರ ಆಪ್ಷನ್ ಯುಧಿಷ್ಠಿರ ರಾಮನ ಕುದುರೆಯನ್ನು ಲವನು ಇದರಿಂದ ಕಟ್ಟಿದನು ಉತ್ತರೀಯದಿಂದ ಹಗ್ಗದಿಂದ ಸರ್ಪಳಿಯಿಂದ ಬಾಳೆಯ ನಾರಿನಿಂದ ಸರಿಯಾದ ಉತ್ತರ ಆಪ್ಷನ್ ಎ ಉತ್ತರೀಯದಿಂದ ಕವಿ ಜಿ ಎಸ್ ಶಿವರುದ್ರಪ್ಪನವರು ಭಯ ಸಂಶಯದೊಳು ಕಂದಿದ ಕಣ್ಣೊಳು ಬಿತ್ತೋಣವೆಂದಿರುವುದು ಹೊಸ ಭರವಸೆಗಳನ್ನು ನಾಳಿನ ಕನಸನ್ನು ಪ್ರೀತಿಯ ಹಣತಿಯನ್ನು ಮುಂಗಾರಿನ ಮಳೆಯನ್ನು ಸರಿಯಾದ ಉತ್ತರ ಆಪ್ಷನ್ ಬಿ ನಾಳಿನ ಕನಸನ್ನು ದರಾ ಬೇಂದ್ರೆಯವರ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕವನ ಸಂಕಲನ ಸಖಿ ಗೀತಾ ನಾದಲೀಲೆ ನಾಕುತಂತಿ ಅರಳು ಮರಳು ಸರಿಯಾದ ಉತ್ತರ ಆಪ್ಷನ್ ಸಿ ನಾಕುತಂತಿ ಹಲಗಲಿಯ ಬಂಟರ ಹತಾರ ಕದನ ವೀರರಸ ಪ್ರಧಾನವಾದ ಕತೆ ಗಾದೆ ಒಗಟು ಲಾವಣಿ ಸರಿಯಾದ ಉತ್ತರ ಆಪ್ಷನ್ ಡಿ ಲಾವಣಿ ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ನಕುಲ ಸಹದೇವರು ಭೀಮ ಅರ್ಜುನ ಕರ್ಣ ಸರಿಯಾದ ಉತ್ತರ ಆಪ್ಷನ್ ಎ ನಕುಲ ಸಹದೇವರು ಹಸುರು ಪದ್ಯದಲ್ಲಿ ಕವಿಗೆ ಬನದ ಅಂಚಿನಲ್ಲಿ ಕಂಡದ್ದು ಗದ್ದೆಯ ಬಯಲು ಹಸುರಿನ ಮಲೆ ಕೊನೆವೆ ಅಡಕೆಯ ತೋಟ ಹಸುರಿನ ಕಣಿವೆ ಸರಿಯಾದ ಉತ್ತರ ಆಪ್ಷನ್ ಸಿ ಕೊನೆವೆತ್ತ ಅಡಕೆಯ ತೋಟ ನೆಲಕಿರಿವೆನೆಂದು ಬಗೆದಿರೆ ಚಲಕಿರಿವೆಂ ಎಂದು ಹೇಳಿದವರು ಭೀಷ್ಮ ದುರ್ಯೋಧನ ಅರ್ಜುನ ಭೀಮ ಸರಿಯಾದ ಉತ್ತರ ಆಪ್ಷನ್ ಬಿ ದುರ್ಯೋಧನ ಮುನಿ ಸುತ್ತರು ಹೆದರಲು ಕಾರಣ ಕುದುರೆ ಆಶ್ರಮವನ್ನು ಪ್ರವೇಶಿಸಿದ್ರಿಂದ ಲವನು ಕುದುರೆಯನ್ನು ಕಟ್ಟಿದ್ರಿಂದ ಕುದುರೆಯ ಬೆಂಗಾವಲಿಗೆ ಶತ್ರುಘ್ನ ಬಂದುದ್ರಿಂದ ಲವನು ಉದ್ಯಾನವನವನ್ನು ಆರೈಕೆ ಮಾಡಿದ್ರಿಂದ ಸರಿಯಾದ ಉತ್ತರ ಆಪ್ಷನ್ ಬಿ ಲವನು ಕುದುರೆಯನ್ನು ಕಟ್ಟಿದ್ದರಿಂದ ಸರ್ವಧರ್ಮ ಸಮ್ಮೇಳನವು ನಡೆದ ಸ್ಥಳ ಚಿಕಾಗೋ ನ್ಯೂಯಾರ್ಕ್ ಬೋಸ್ಟನ್ ಅಟ್ಲಾಂಟಾ ಸರಿಯಾದ ಉತ್ತರ ಆಪ್ಷನ್ ಎ ಚಿಕಾಗೋ ಮೂಕ ವಿಸ್ಮಿತಳಾದ ಪುಟ್ಟಿ ಥಳಥಳಿಸುವ ಬಾಲರವಿಯನ್ನು ಕಂಡಿದ್ದು ಹಾಡುವ ಕೋಗಿಲೆಯಲ್ಲಿ ಹೊಳೆಯುವ ರಂಗೋಲಿಯಲ್ಲಿ ಒಡೆಯನ ಅಂಗಳದಲ್ಲಿ ತೂತು ಬಿದ್ದ ಸೀರೆಯಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಹೊಳೆವ ರಂಗೋಲಿಯಲಿ ಜಲಿಯನ್ನು ವಲಭಾಗಿ ಹತ್ಯಾಕಾಂಡ ನಡೆದದ್ದು ಏಪ್ರಿಲ್ ಹದಿಮೂರು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಏಪ್ರಿಲ್ ಹದಿನೈದು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಮಾರ್ಚ್ ಮೂವತ್ತು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಮೇ ಇಪ್ಪತ್ತು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಏಪ್ರಿಲ್ ಹದಿಮೂರು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ನೀರಲ್ಲೇ ಹುಟ್ಟೋದು ನೀರಲ್ಲೇ ಬೆಳೆಯೋದು ನೀರು ತಾಕಿದರೆ ಮಠಮಾಯ ಈ ಒಗಟ್ಟಿನ ಉತ್ತರ ಉತ್ತರಾಣಿ ಗಿಡ ಉಪ್ಪು ಕಮಲ ಮೀನು ಸರಿಯಾದ ಉತ್ತರ ಆಪ್ಷನ್ ಬಿ ಉಪ್ಪು ಗುಣಸಂದಿಗೆ ಉದಾಹರಣೆಯಾದ ಪದ ಸನ್ಮಾನ ಅಷ್ಟೈಶ್ವರ್ಯ ಮಹರ್ಷಿ ಮಹಾತ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಮಹರ್ಷಿ ತಲೆನೋವು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ತತ್ಪುರುಷ ಕರ್ಮಧಾರೆಯ ದ್ವಿಗು ದ್ವಂದ್ವ ಸರಿಯಾದ ಉತ್ತರ ಆಪ್ಷನ್ ಎ ತಮ ತತ್ಪುರುಷ ಸಮ ಸಮಾಸ ಹಳೆಗನ್ನಡದ ಸಪ್ತಮಿ ವಿಭಕ್ತಿ ಪ್ರತ್ಯಯ ಮುಂ ಅಂ ಅತಣಿಂ ವಳ್ ಸರಿಯಾದ ಉತ್ತರ ವಳ್ ಆಳಾಗಬಲ್ಲವನು ಈಗಾದಿಯ ಮುಂದಿನ ಭಾಗ ದುಡಿಯಬಲ್ಲನು ಮಂತ್ರಿಯಾಗಬಲ್ಲನು ಒಕ್ಕಲಿಗನಾಗಬಲ್ಲನು ಅರಸನಾಗಬಲ್ಲನು ಸರಿಯಾದ ಉತ್ತರ ಆಪ್ಷನ್ ಡಿ ಅರಸಾಗಬಲ್ಲನು ನಿರ್ದಿಷ್ಟ ಅರ್ಥವಿಲ್ಲದ ಧ್ವನಿ ವಿಶೇಷಣಗಳನ್ನು ತಾನು ಕಿವಿಯಿಂದ ಕೇಳಿದಂತೆ ಅನುಕರಣೆ ಮಾಡಿ ಹೇಳುವ ಪದಗಳನ್ನು ಹೀಗೆ ಸಾಮಾನ್ಯಾರ್ಥ ಕಾವ್ಯಗಳು ಭಾವಸೂಚ ಕಾವ್ಯಯಗಳು ಅನುಕರಣಾವ್ಯಯಗಳು ಕ್ರಿಯಾರ್ಥ ಕಾವ್ಯಗಳು ಸರಿಯಾದ ಉತ್ತರ ಆಪ್ಷನ್ ಸಿ ಅನುಕರಣಾವ್ಯಯಗಳು ಒಬ್ಬರು ಹೇಳಿದ ಮಾತನ್ನು ಯಥಾವತ್ತಾಗಿ ಬರೆಯುವಾಗ ಬಳಸಬೇಕಾದ ಲೇಖನ ಚಿಹ್ನೆ ವಿವರಣಾತ್ಮಕ ಉದಾಹರಣಾ ವಾಕ್ಯ ವ್ಯೇಷ್ಠನ ಅಲ್ಪವಿರಾಮ ಸರಿಯಾದ ಉತ್ತರ ಆಪ್ಷನ್ ಬಿ ಅತಿ ಸ್ವಾಮ್ಯದಿಂದಾಗಿ ಉಪಮೇಯ ಉಪಮಾನಗಳಲ್ಲಿ ಅಭೇದವನ್ನು ಹೇಳಿ ವರ್ಣಿಸುವಾಗ ಅದು ಉಪಮಾಲಂಕಾರ ರೂಪಕಾಲಂಕಾರ ದೃಷ್ಟಾಂತಾಲಂಕಾರ ಉತ್ಪ್ರೇಕ್ಷಕಾಲಂಕಾರ ಸರಿಯಾದ ಉತ್ತರ ಆಪ್ಷನ್ ಬಿ ರೂಪಕಾಲಂಕಾರ ಚಂಚಲ ಪದದಲ್ಲಿ ಕಂಡುಬರುವ ಅಕ್ಷರಗಣ ಭಗಣ ಯಗಣ ತಗಣ ಜಗಣ ಸರಿಯಾದ ಉತ್ತರ ಆಪ್ಷನ್ ಎ ಭಗಣ ವೈಶಾಖ ಪದದ ತದ್ಭವ ರೂಪ ಬೇಸಗೆ ವರುಸ ಬೆಸುಗೆ ಜೂಜು ಸರಿಯಾದ ಉತ್ತರ ಆಪ್ಷನ್ ಎ ಬೆಸಗೆ ವಿದ್ಯಾರ್ಥಿಯು ತನ್ನ ಗುರುಗಳಿಗೆ ಪತ್ರ ಬರೆಯುವಾಗ ಮುಕ್ತಾಯ ಹೀಗಿರಬೇಕು ವಿಧೇಯ ವಿದ್ಯಾರ್ಥಿ ಮಾನ್ಯರೇ ಶುಭಾಶಯಗಳು ಪೂಜ್ಯ ಗುರುಗಳೇ सही उत्तर ऑप्शन ए विधेय विद्यार्थी